ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಾವೆಲ್ಲರೂ ಸಾಕಷ್ಟು ತಪ್ಪುಗಳು ಮಾಡಿ ತಿಳುವಳಿಕೆ ಇಲ್ಲದೆ ಕೆಲವು ಕಾರ್ಯಗಳಲ್ಲಿ ನಾವು ತೊಡಗಿ ಎಷ್ಟೋ ವಿಚಾರದಲ್ಲಿ ಶಾಪಗಳನ್ನು ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ಮೇಲೆ ನಾವು ಹೊರಿಸ್ಕೊಂಬಿಟ್ಟಿದ್ದೀವಿ. ಎಷ್ಟೋ ವೆರೈಟಿ ಶಾಪಗಳಿದೆ ನಮ್ಮಲ್ಲಿ. ಯಾವ ಥರ ಅಂದಾಗ ಸ್ತ್ರೀ ಶಾಪ, ಗೋಹತ್ಯೆ ಮಾಡಿದಾಗ ಅದರದ ಶಾಪ, ಪಶುಗಳ ಶಾಪ, ಸರ್ಪಗಳ ಶಾಪ, ಬ್ರಾಹ್ಮಣರ ಶಾಪ, ಹೀಗೆ ನಾನು ಲಿಸ್ಟ್ ಮಾಡ್ತಾ ಹೋದಾಗ ಸಾಕಷ್ಟು ಶಾಪಗಳಿವೆ. ಆದರೆ ಕೆಲವು ಮುಖ್ಯ ಶಾಪಗಳ ಬಗ್ಗೆ ನಾನು ಇವತ್ತಿನ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ತೊಂದರೆ ತಾಪತ್ರಯಗಳಲ್ಲಿ ಸಿಕ್ಕಾಕ್ಕೊಂಡು ಕೆಲವು ಲಕ್ಷಣಗಳು ನಿಮಗೆ ಕಂಡು ಬಂದು, ಓಹೋ ನನಗೆ ಈ ಥರ ಆಗ್ತಾ ಇದೆ, ನನಗೆ ಹಾಗಾದರೆ ಈ ಶಾಪ ಇರ್ಬೋದಾ ಅಂತ ಸಂಶಯ ಬಂದಾಗ, ತಾವು ತಮ್ಮ ಜಾತಕನ ತೋರಿಸ್ಕೊಂಡಾಗ ಅಥವಾ ಯಾವುದೋ ಗುರು ಹಿರಿಯರನ್ನ ಕೇಳಿದಾಗ ಖಂಡಿತ ನಿಮ್ಗೆ ಅವರು ಕನ್ಫರ್ಮ್ ಮಾಡ್ತಾರೆ, ನಿಮಗೆ ಯಾವುದಾದ್ರೂ ಶಾಪದಲ್ಲಿದ್ದೀರಾ, ಶಾಪಕ್ಕೊಳಗಾಗಿದ್ದೀರಾ, ಯಾಕೆ ಈ ಥರ ಅನುಭವಿಸ್ತಾ ಇದ್ದೀರಾ, ಇದಕ್ಕೆ ಏನು ಪರಿಹಾರ ಅಂತ ಕೂಡ ಹೇಳ್ತಾರೆ. ಬನ್ನಿ, ಇವತ್ತು ನಾವು ಸಾಕಷ್ಟು ಶಾಪಗಳ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ನಾನು ಮೇಖಲಾ ಜೋಯ್ಸ್, poojas.in ಇಂದ. ಮೊಟ್ಟ ಮೊದಲಿಗೆ ಇವತ್ತು ನಾವು ಸ್ತ್ರೀ ಶಾಪದ ಬಗ್ಗೆ ತಿಳ್ಕೊಳ್ಳೋಣ. ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದರೆ, ಗಂಡು ಹುಡುಗರಿಗೆ ಎಸ್ಪೆಷಲಿ ಮದುವೆ ಆಗಿಲ್ಲ, ಹುಡುಗಿ ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ, ಇನ್ನೇನು ಸಿಗಬೇಕು ಅಂದಾಗ ಯಾರೋ ಬಂದು ಅಡ್ಡ ಹಾಕ್ತಾರೆ, ಏನೋ ಕೆಟ್ಟದ್ದು ಹೇಳಿಬಿಡ್ತಾರೆ ಹುಡುಗನ ಬಗ್ಗೆ, ಹಾಗಾದ್ರು ಪ್ರಪೋಸಲ್ ಮುಂದೆ ಹೋಗಲ್ಲ. ಇಲ್ಲ ಕೆಲವು ಸತಿ ತುಂಬ ಇಷ್ಟಪಟ್ಟು ಹುಡುಗಿನ ಮದುವೆ ಆಗಬೇಕು ಅಂದರೆ ಹುಡುಗಿರು ಮೋಸ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಥರ ಇರುತ್ತೆ. ಕೆಲವ್ರಿಗೆ ಮದುವೆ ಆಗಿರುತ್ತೆ, ಆದರೆ ಮದುವೆ ಆಗಿ ದಾಂಪತ್ಯ ಜೀವನದ ಸುಖ ಇರೋದಿಲ್ಲ. ಏನು ಎಕ್ಸ್ಪೆಕ್ಟೇಷನ್ ಇರುತ್ತೋ, ಓ ನನ್ನ ಹೆಂಡತಿ ಹೀಗಿರಬೇಕು, ಹಿಂಗೆ ಮಾಡಬೇಕು ಅಂತ, ಅದು ಯಾವುದು ಮ್ಯಾಚ್ ಆಗಲ್ಲ. ಏನೋ ಒಂಥರ ಅಸಮಾಧಾನ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ವಿಧಿ ಇಲ್ಲ, ಮದುವೆ ಆಗ್ಬಿಟ್ಟಿದ್ದೀನಿ ಅನ್ನೋ ಥರ ಒಂದು ಸಿಚುವೇಶನ್ನು ಹೀಗೂ ಇರುತ್ತೆ. ಅಥವಾ ಕೆಲವ್ರಿಗೆ ಹೇಗೆ ಅಂದರೆ ಮಕ್ಕಳಾಗಬೇಕು ಅಂತಿರುತ್ತೆ, ಬರೀ ಹೆಣ್ಮಕ್ಳೇ ಆಗ್ತಾ ಇರ್ತಾರೆ, ಗಂಡು ಮಕ್ಕಳಾಗಬೇಕು ಅಂತಿರುತ್ತೆ. ಮುಖ್ಯವಾಗಿ ಮಕ್ಕಳಾಗಬೇಕು ಅನ್ನೋದು ಫಸ್ಟ್ ಗೋಲ್ ಇರುತ್ತೆ ಕೆಲವ್ರಿಗೆ, ಮಕ್ಕಳಾಗಲ್ಲ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಗಂಡು ಮಗನೇ ಬೇಕು ಅಂತ ಇರುತ್ತೆ, ಆದರೆ ಗಂಡು ಮಕ್ಕಳಾಗಲ್ಲ, ಹೆಣ್ಮಕ್ಕಳೇ ಆಗ್ತಾಯಿರ್ತಾರೆ. ಈ ಥರ ಎಲ್ಲ ಎಷ್ಟೋ ಅಂದರೆ ಬಗೆಬಗೆಯಾಗಿರುವಂತಹ ಪ್ರಾಬ್ಲಮ್ಸ್ನ ನಾವು ದಿನನಿತ್ಯ ನೋಡ್ತೀವಿ. ಅಕ್ಕಪಕ್ಕದವರು, ನಮ್ಮ ನೆರೆಹೊರೆಯವ್ರಿಗೆಲ್ಲರಿಗೂ ಏನಾದರೂ ಒಂದು ಇದ್ದೇ ಇರುತ್ತಲ್ಲ. ಇದೆಲ್ಲ ಯಾಕಾಗತ್ತೆ ಅಂದಾಗ, ಕೆಲವು ಬಾರಿ ನಮ್ಮ ಜಾತಕದಲ್ಲಿ ಶುಕ್ರ ಕೆಟ್ಟಿದ್ದರೆ ಅಥವಾ ಚಂದ್ರ ಕೆಟ್ಟಿದ್ದರೆ ಅಥವಾ ನಮಗೆ ಸ್ತ್ರೀ ಶಾಪ ಇದ್ದರೆ, ಅವ್ರಿಗೆ ಅಂದರೆ ಈ ಶುಕ್ರ ಮತ್ತು ಚಂದ್ರನ ಜೊತೆಗೆ ಪಾಪಗ್ರಹಗಳಿದ್ದಾಗ, ಕೆಲವು ಪಾಪಗ್ರಹಗಳ ದೃಷ್ಟಿ ಇದ್ದಾಗ ನಾವು ನೋಡ್ತೀವಿ, ಜಾತಕ ನೋಡಿದಾಗ ಗೊತ್ತಾಗತ್ತೆ, ಓಹೋ ಇವ್ರಿಗೆ ಸ್ತ್ರೀ ಶಾಪ ಇದೆ, ಆದ್ದರಿಂದ ಮದುವೆ ಆಗ್ತಾ ಇಲ್ಲ, ಆದ್ದರಿಂದ ಒಳ್ಳೆಯ ಹುಡುಗಿಯ ಸಂಬಂಧ ಸಿಗ್ತಾ ಇಲ್ಲ, ಆದ್ದರಿಂದ ಅವ್ರಿಗೆ ದಾಂಪತ್ಯ ಜೀವನದಲ್ಲಿ ಸುಖ ಇಲ್ಲ ಅಂತ ಎಲ್ಲ ನಾವು ನೋಡ್ತೀವಿ. ಈಗ ಮಕ್ಕಳಾಗೋ ವಿಚಾರದಲ್ಲಿ ಬಂದಾಗ ಗಂಡು ಮಗು ಯಾಕಾಗ್ತಾ ಇಲ್ಲ, ಹೆಣ್ಣು ಮಗುನೇ ಯಾಕಾಗ್ತಾ ಇದೆ ಅಂದಾಗಲೂ ಕೂಡ ಸ್ತ್ರೀ ಶಾಪದಿಂದನೇ ಆಗಿರುತ್ತೆ. ಯಾಕೆಂದರೆ ಅವರು ಹಿಂದಿನ ಜನ್ಮದಲ್ಲಿ ಹೆಣ್ಣು ಮಗು ಹುಟ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಅದನ್ನು ಸಾಯಿಸೋದು. ಸೊ ಆ ಫೀಟಸ್ ಮೋಡಲ್ಲಿ ಇದ್ದಾಗಲೇ, ಇನ್ನೂ ಗರ್ಭವತಿ ಆದಾಗ ಏನಾದ್ರು ಗೊತ್ತಾಗ್ಬಿಟ್ಟಿದ್ರೆ ಇದು ಹೆಣ್ಣು ಮಗುನೋ ಗಂಡು ಮಗುನೋ ಅಂತ ಆವಾಗಲೂ ಈಗಲೂ ಕೆಲವರು ಅಬಾರ್ಷನ್ ಮಾಡಿಸ್ಕೊಳ್ಳೋದು ಹೀಗೆಲ್ಲ ಮಾಡ್ತಾರೆ. ಕೆಲವು ಸತಿ ಏನಾಗುತ್ತೆ ಅಂದರೆ ಸಂಬಂಧಗಳಲ್ಲಿ ಗಂಡ ಹೆಂಡತಿ ಚೆನ್ನಾಗಿರಬಾರ್ದು ಅಂತ ಮೂರನೇ ಹೆಣ್ಮಗು ಆಗಿ ಬಂದು ಈ ಗಂಡ ಹೆಂಡತಿ ಮಧ್ಯೆ ಬಂದು ಅವ್ರಿಗೆ ತೊಂದರೆ ಕೊಡೋದು, ಮದುವೆನ ಬಿಡಿಸುವಂಥದ್ದು, ಏನಾರ ನೀಚ ಕೆಲಸಗಳು. ನೀಚ ಕೆಲಸ ಯಾಕೆ ಹೇಳ್ತೀನಿ ಅಂದರೆ, ಒಂದು ಕುಟುಂಬ ಸೇರಿರೋ ಕುಟುಂಬನ ಬಿಡುಗಡೆ ಮಾಡಿ ಬಿಡಿಸುವಂತಹ ಒಂದು ಕೆಲಸ ಮಾಡೋ ಅಂತಹ ಒಂದು ಇಂಟೆನ್ಷನ್, ಅಂದರೆ ಉದ್ದೇಶನೇ ಸರಿಗಿಲ್ಲ. ಆ ಥರ ಕೆಲವು ಕಾರ್ಯಗಳನ್ನ ಮಾಡ್ತಾ ಬಂದಾಗಲೂ ಕೂಡ ಸ್ತ್ರೀ ಶಾಪ ಬರುತ್ತೆ. ಇನ್ಯಾವಾಗ ಸ್ತ್ರೀ ಶಾಪ ಬರುತ್ತೆ ಅಂದರೆ, ಈಗ ತಾಯಿನ ಮಗುನ ಬೇರೆ ಮಾಡಿದಾಗ. ಎಷ್ಟೋ ಸತಿ ನಾವು ನೋಡಿದ್ದೀವಿ, ತಾಯಿಗೆ ಹೆಣ್ಮಗು ಆದರೂ ಇಟ್ಕೋಬೇಕು ಅಂತಿರುತ್ತೆ, ಯಾಕೆಂದರೆ ತಾಯಿ ತಾಯಿನೇ. ಆದರೆ ಏನಾಗುತ್ತೆ ಅಂದರೆ ಫ್ಯಾಮಿಲಿ ಒತ್ತಾಯದಿಂದ ಇಲ್ಲ, ಹೆಣ್ಮಗು ಆಗಬಾರ್ದಾಗಿತ್ತು. ಆಮೇಲೆ ಕೆಲವು ಸತಿ ಏನು ಮಾಡ್ತಾರೆ ಗೊತ್ತಾ, ಗೊತ್ತಿಲ್ಲದೇ ಅಂದರೆ ಪ್ಲ್ಯಾನ್ಡ್ ಆಗಿರಲ್ಲ, ಹೆಂಡತಿ ಪ್ರೆಗ್ನೆಂಟ್ ಆಗಿಬಿಟ್ಟಿರ್ತಾಳೆ, ಅವಾಗ ರೆಡಿ ಇರಲ್ಲ ಗಂಡ ಹೆಂಡತಿ ಆಗಲಿ ಅವ್ರ ಮನೆಯವರಾಗಲಿ. ಈಗ ಅವ್ರಿಗಿಂತ ದೊಡ್ಡವ್ರು ಇರ್ತಾರೆ, ಅಣ್ಣನೇ ಇರ್ತಾರೆ, ಅಣ್ಣನಿಗೆ ಇನ್ನೂ ಮಕ್ಕಳಾಗಿರಲ್ಲ, ಆಗಲೇ ಎರಡನೇ ಮಗನಿಗೆ ಮಗು ಆಗ್ತದೆ ಅಂದರೆ ಸರಿ ಇಲ್ಲ ಅಂತ ಹೇಳಿ ತಾಯಿಯ ಒಂದು ಪರ್ಮಿಷನ್ ಇಲ್ಲದೆ, ಅಂದರೆ ಗರ್ಭವತಿ ಯಾರಾಗಿದ್ದಾರೋ ಅವ್ರ ಪರ್ಮಿಷನ್ ಇಲ್ಲದೇ ಅವ್ರನ್ನ ಕೇಳಲ್ಲ ಮಾಡಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಬಾರ್ಷನ್ ಮಾಡಿಸ್ಬಿಡ್ತಾರೆ ಬಲವಂತ ಮಾಡಿ. ಆಗಲೂ ಕೂಡ ಸ್ತ್ರೀ ಶಾಪಕ್ಕೊಳಗಾಗ್ತಾರೆ. ಮತ್ತು ಮನೇಲಿ ಗೃಹಿಣಿನ ಕೀಳುವಾಗಿ ನೋಡೋದು, ತುಂಬ ಅನ್ನೋದು, ಹೀನಮಾನವಾಗಿ ಬೈಯೋದು ಎಲ್ಲರ ಮುಂದೆ,
ಒಂಥರ ಡಿಮೀನಿಂಗ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಹಾಗೆ ಒಂಥರ ಕಷ್ಟ ಕೊಡುವಂಥ ಒಂದು ಇದಕ್ಕೆ ಬಂದಾಗ ಆ ಟೈಮಲ್ಲೂ ಕೂಡ ತುಂಬ ಸ್ತ್ರೀ ಶಾಪಕ್ಕೆ ಒಳಗಾಗ್ತಾರೆ. ಈ ಥರ ಇದ್ದಾಗ ಮತ್ತೆ ಏನು ಪರಿಹಾರ ಈ ಸ್ತ್ರೀ ಶಾಪಕ್ಕೆ? ಮುಂದೆ ಹೇಗೆ ಹೋಗೋದು? ಫ್ಯಾಮಿಲಿ ಬೆಳಿಬೇಕಲ್ಲ, ಈಗ ನಾವು ಹಿಂದಿನ ಜನ್ಮದಲ್ಲೇನೋ ಮಾಡಿದ್ವಿ, ಅದಕ್ಕೆ ಇವಾಗ ಅನುಭವಿಸ್ತಾ ಇದ್ದೀವಿ ಅಂತ ನೀವು ಹೇಳಿಬಿಡ್ರಿ ಮೇಡಮ್. ಆದರೆ ಈಗ ಅದಕ್ಕೆ ಪರಿಹಾರ ಏನು? ಈಗ ಆಯಿತು, ನನಗೆ ನೆನಪೇ ಇಲ್ಲ ನಾನು ಏನೇನೆಲ್ಲ ಮಾಡಿದೆ ಅಂತ, ನಾನೇನು ಮಾಡಲಿ ಅಂತ ಕೇಳಿದಾಗ, ತಾವು ಈ ನವರಾತ್ರಿ ಸಮಯದಲ್ಲಿ ಅಥವಾ ಯಾವುದಾದ್ರೂ ಒಂದು ಶುಕ್ರವಾರದ ಸಮಯದಲ್ಲಿ ಸಂಜೆ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬ್ರಾಹ್ಮಣರು ಸುಮಂಗಲಿಯರಿರ್ತಾರೆ, ಸಿಕ್ಕೇ ಸಿಗ್ತಾರೆ, ಹೋಗಿ ಬ್ರಾಹ್ಮಣರು ಸುಮಂಗಲಿಗೆ ಬಾಗಿನ ಕೊಡೋದು, ಇಲ್ಲ ಈ ಪೂಜೆ ಶೃಂಗಾರ ಐಟಮ್ಸ್ ಅಂತೆಲ್ಲ ಇರುತ್ತೆ ನೋಡಿ, ಅದರಲ್ಲಿ ಏನೇನು ಬರುತ್ತೆ ಗೊತ್ತಾ, ಬಳೆಗಳು, ಕುಂಕುಮ, ಅರಶಿನ ಕುಂಕುಮ, ಬಳೆ, ನವಧಾನ್ಯಗಳು ಎಲ್ಲ ಕೊಡೋದು. ಈಗ ಮುಖ್ಯವಾಗಿ ಏನು ಗೊತ್ತಾ, ದೇವಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ಒಂದು ಭಾವಿಸ್ಬೇಕು, ದೇವಿ ರೂಪದಲ್ಲಿ ಬಂದಿರೋಂಥ ಸುಮಂಗಲಿಯರಿಗೆ ನೀವು ಕೊಡಬೇಕು. ಸೊ ಅಲ್ಲಿ ಪುರೋಹಿತರಿಗೆ ಹೇಳಿ, ವ್ಯವಸ್ಥೆ ಮಾಡೋಕ್ಕೆ ಹೇಳಿ, 9 ಜನ ಸುಮಂಗಲಿಯರ ವ್ಯವಸ್ಥೆ ಮಾಡಿ ಅಂತ. ಬ್ರಾಹ್ಮಣರು ಸುಮಂಗಲಿಯರಾದರೆ ವಿಶೇಷ, ಯಾಕೆಂದರೆ ಇಲ್ಲಿ ಜಾತಿ ವಿಚಾರದಲ್ಲಿ ನಾನು ಭೇದ ಭಾವ ಮಾಡ್ತಾ ಇಲ್ಲ, ಎಲ್ಲರೂ ಒಂದೇ ದೇವರ ಕಣ್ಣಲ್ಲಿ. ಆದರೆ ಒಂದೊಂದು ವರ್ಣದವ್ರಿಗೂ ಕೂಡ ಒಂದೊಂದು ವಿಶೇಷತೆನ ದೇವರು ಕೊಟ್ಟು ಕಳಿಸಿದ್ದಾನೆ. ಆ ಥರ ಇದ್ದಾಗ ಈಗ ಬ್ರಾಹ್ಮಣರು ಹೆಂಗಸರು ಯಾರಿರ್ತಾರೋ ಸುಮಂಗಲಿಯರು, ಅವ್ರಿಗೆ ದೇವರು ವಿಶೇಷವಾಗಿ ಒಂದು ಬೇರೆಯವರ ಕರ್ಮ ಫಲವನ್ನು ಕ್ಷಮಿಸಿ ಆಶೀರ್ವಾದ ಮಾಡುವಂಥ ಶಕ್ತಿ ಕೊಟ್ಟಿರ್ತಾನೆ. ಇದು ನಂಬಿಕೆ ಮೇಲೆ, ನಿಮ್ಮ ನಂಬಿಕೆ ಮೇಲೆ ನೀವು ಹೋಗುತ್ತೆ. ಅಂದರೆ ಇದು ನನ್ನಲ್ಲಿ ನಾನು ನೋಡಿರೋ ಅಂಥದ್ದು, ಎಷ್ಟು ಜನ ಮಾಡಿದಾರೋ ಅವರೆಲ್ಲರೂ ಉದ್ಧಾರ ಆಗಿದ್ದಾರೆ. ಸೊ ಆದ್ದರಿಂದ ಅದು ಮಾಡೋದು ಉತ್ತಮ. ಸೊ 9 ಜನ ಸುಮಂಗಲಿಯರಿಗೆ ಬಾಗಿನ ಕೊಡಿ, ಅರ್ಶಿನ ಕುಂಕುಮ ಕೊಡಿ, ಅವ್ರ ಪಾದ ಪೂಜೆ ಮಾಡಬೇಕು. ಅಂದರೆ ಪಾದ ತೊಳಿಬೇಕು, ಪಾದ ತೊಳೆದು ಅವ್ರಿಗೆ ಪಾನಕ ಕೋಸಂಬರಿಯನ್ನು ಕೊಟ್ಟು, ಹೂವು ಕೊಟ್ಟು, ಮತ್ತು ಶೃಂಗಾರ ಮಾಡ್ಕೊಳ್ಳೋಕ್ಕೆ ಏನೇನಿರುತ್ತೋ, ಈ ಬಿಂದಿ, ಕುಂಕುಮ, ಮತ್ತು ಕೆಲವು ಸತಿ ಸೀರೆ, ಬ್ಲೌಸು, ಇದೆಲ್ಲ ನಾವು ಕೊಟ್ಬಿಟ್ಟು ನಮಸ್ಕಾರ ಮಾಡಿ ಅವ್ರಿಗೆ ಹೇಳಬೇಕು, ಈ ಥರ ನನಗೆ ಸ್ತ್ರೀ ಶಾಪ ಇದೆ ನನ್ನ ಜಾತಕದಲ್ಲಿ, ಅದು ನಿವೃತ್ತಿ ಆಗಲಿ ಅಂತ ದೇವಿ ಹತ್ರ ಪ್ರಾರ್ಥನೆ ಮಾಡಿ ನನಗೆ ಆಶೀರ್ವಾದ ಮಾಡಿ, ನೀವೆಲ್ಲ ದೇವಿ ಸ್ವರೂಪದಲ್ಲಿ ಬಂದಿದ್ದೀರಾ ಅಂತ ಹೇಳಿ ನಾವು ದೀರ್ಘದಂಡ ನಮಸ್ಕಾರ ಮಾಡಬೇಕು, ನಿರ್ಲಜ್ಜೆಯಿಂದ, ಅಂದರೆ ಸಂಕುಚಿತ ಮನೋಭಾವ ಇಲ್ಲದೆ ಮಾಡಬೇಕು. ಹಿಂಗೆ ಮಾಡಿದಾಗ ನಮ್ಮಲ್ಲಿ ನೋಡಿ ಅದು ಪ್ರಾಯಶ್ಚಿತ್ತ ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೆ ನಾವು ಪೂರ್ವಿಕರು ಋಷಿ ಮುನಿಗಳೆಲ್ಲ ಅದನ್ನು ಒಂದು ಸಂಪ್ರದಾಯವಾಗಿ ತೊಗೊಂಬಂದು ಪ್ರತಿ ನವರಾತ್ರಿಗೆ 9 ದೇವಿಗೆ ಕೊಡೋ ಹಾಗೆ, 9 ಥರ ದೇವಿಗಳನ್ನ ನವದುರ್ಗರಿಗೆ ಕೊಡೋ ಹಾಗೆಯೇ ನಾವು 9 ಸುಮಂಗಲಿಯರಿಗೆ, 9 ಕನ್ಯರಿಗೆ ಕೊಡ್ತಾ ಇದ್ವಿ. ಈಗ ಕನ್ಯರಿಗೆ ಯಾಕೆ ಕೊಡಬೇಕು ಅಂದರೆ ಅದು ತುಂಬ ವಿಶೇಷ. ಎಷ್ಟು ಋಷಿ ಮುನಿಗಳು ಸಿದ್ಧಪುರುಷರು ಮಾಡಿದ್ದಾರೆ ಗೊತ್ತಾ, ಈ ಕಲ್ಚರ್ನ, ಅಂದರೆ ಒಂದು ಸಂಸ್ಕಾರನ ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಇದು ಸಿಕ್ಕಾಪಟ್ಟೆ ಪವರ್ಫುಲ್. ಯಾಕೆ ಹೇಳ್ತೀನಿ ಅಂದರೆ ಇನ್ನು ಕಲಿಯುಗದಲ್ಲಿ ಬೇರೆ ಯಾವ ರೀತಿಯೂ ದೇವರು ಧಣ್ಣ ಅಂತ ಪ್ರತ್ಯಕ್ಷ ಆಗೋದಿಲ್ಲ. ನಿಮಗೆ ಪರಿಹಾರ ಆಗಬೇಕು ಅಂದರೆ ನೀವು ಈ ಥರ ದೇವರು ಮನುಷ್ಯರ ಮೂಲಕನೇ ದೇವರನ್ನು ನೋಡಿ ಮಾಡಬೇಕಾಗತ್ತೆ. ಕನ್ಯೆಯರಂದರೆ ಇನ್ನೂ ಇನ್ನೋಸೆಂಟ್ ಅಲ್ವಾ, ಅವರು ಮುಗ್ಧತೆಯಿಂದನೇ ಅವ್ರ ದೇವ್ರ ಹತ್ರನೇ ದೇವ್ರ ಥರನೇ ಅಂತ ಭಾವಿಸ್ಬೇಕು. ಆದ್ದರಿಂದ ಅವ್ರನ್ನ ಕರೆದು ಅವ್ರಿಗೂ ಸೇಮ್ ಪಾದ ಪೂಜೆ ಮಾಡಿ ಅವ್ರಿಗೆ ನೀವು ಲಂಗ ದಾವಣಿಗೆ ಆಗುವಂಥ ಬಟ್ಟೆ ಕೊಡ್ಬೋದು, ಬಳೆಗಳು ಕೊಡ್ಬೋದು, ಕುಂಕುಮ ಕೊಡ್ಬೋದು, ನವಧಾನ್ಯಗಳು ಕೊಡ್ಬೋದು, ಬಾಗಿನ ಅರೇಂಜ್ ಮಾಡಿ ಕೊಡಿ. ಅವರು ನಿಮಗೆ ಇನ್ನೋಸೆಂಟಾಗಿ ಆಶೀರ್ವಾದ ಮಾಡ್ತಾರೆ. ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅನುಭವ ನಿಮಗೆ ಅದು ಬಿಡುಗಡೆ ಆಗೋದು ಗೊತ್ತಾಗತ್ತೆ ಶಾಪ. ಆದ್ದರಿಂದ ಇದೆರಡು ಪರಿಹಾರಗಳನ್ನ ನೀವು ಮಾಡ್ತಾ ಬಂದರೆ ಖಂಡಿತವಾಗಲೂ ನಿಮಗೆ ಸ್ತ್ರೀ ಶಾಪದಿಂದ ಬಿಡುಗಡೆ ಆಗತ್ತೆ. ಈಗ ನಾವು ಮುಂದೆ ಗೋಶಾಪ, ಬ್ರಾಹ್ಮಣರ ಶಾಪ, ಸರ್ಪಗಳ ಶಾಪ, ಪಶುಗಳ ಶಾಪ. ನಾನು ಗೋ ಮತ್ತು ಪಶುನ ಬಿಡಿಸಿ ಎರಡು ಸಪ್ರೇಟಾಗಿ ಹೇಳ್ತೀನಿ, ಯಾಕೆಂದರೆ ಎರಡಕ್ಕೂ ವಿಶೇಷವಾಗಿ ನಾವು ತಿಳ್ಕೊಳ್ಳೋದು ಒಳ್ಳೆಯದು. ಆದ್ದರಿಂದ ಈ ಇಷ್ಟು ಶಾಪಗಳ ಬಗ್ಗೆ ನೆಕ್ಸ್ಟ್ ಮುಂದೆ ಜಿಜ್ಞಾಸೆ ಮಾಡೋಣ.